ಫಸ್ಟ್ ಜಾತಿ ಜಾತಿ ಅನ್ನೋದನ್ನು ಬಿಟ್ಟಾಕ್ರಿ ಫಸ್ಟ್ ಹಿಂದೂ ಅನ್ಕೊಂಡ್ ಬನ್ನಿರಿ ಯುವಕರು ಎದ್ದೇಳಬೇಕ್ರಿ ಯುವಕರು ನಮ್ಮ ಹಿಂದೂ ಯುವಕರು ಎದ್ದೇಳಬೇಕ್ರಿ ಭಯ್ಯ ಆ ಹಿಂದೂ ಹೋ ಕಿ ಮುಸಲ್ಮಾನು ಎಲ್ಲ ಇದೇ ಕ್ವಶನ್ ನೀವು ಹೋಗ್ಬಿಟ್ಟ ಅಲ್ಲಿ ಯಾವುದು ತಣ್ಣಿಸಂದ್ರ ಮೇನ್ ರೋಡಾಗಲಿ ಇಲ್ಲ ಶಾಂತಿನಗರ ಆಗಲಿ ಆ ಕಡೆ ಹೋಗಿ ಕೇಳಿ ನೋಡಿ ನೋಡೋಣ ಯಾವುದನ್ನ ಒಂದು ಮುಸ್ಲಿಮ್ನ ಕೇಳಿ ನೋಡಿ ನೋಡೋಣ ನಮಾಜು ಅಂತ ನೆಪದ ನೆಪ ಇಟ್ಕೊಂಡು ಆ ಮಸೀದಿಗಳಲ್ಲೇ ಅವ್ರಿಗೆ ಪ್ರಚೋದನೆಗಳು ನಡೀತಾ ಇದೆ ಸರ್ಕಾರಿ ದಾರಿ ತಾನೇ ಅದು ಇವರ ಅಪ್ಪನ ದಾರಿ ಏನಲ್ವಲ್ಲ ಅವರೆಲ್ಲ ಹೇಗೆ ಹೋಗಿ ಮಸೀದಿಯಲ್ಲಿ ಪ್ರಚೋದನೆ ಮಾಡಿ ಕಾರ್ಯಗಳು ಮಾಡ್ತಾ ಇದ್ದಾರೆ ಆ ರೀತಿ ನಾವು ದೇವಸ್ಥಾನಗಳಿಗೆ ಸೇರ್ಬೇಕ್ರಿ ಯಾರಿಗೆ ಹೋಗ್ತಾ ಇದಾರೆ ದೇವಸ್ಥಾನಗಳಿಗೆ ಸರ್ ನಮಸ್ತೆ ನಿಮ್ಮ ಹೆಸರು ಉಮೇಶ್ ಅಂತ ಸರ್ ಸರ್ ಈಗ ಹಿಂದೂಗಳ ಪವಿತ್ರ ಕ್ಷೇತ್ರಗಳಲ್ಲಿ ಒಂದು ಪ್ಲೇಸು ತಿರುಪತಿ ಈಗ ತಿರುಪತಿಗೆ ಹೋಗಿ ಅಲ್ಲಿ ಪ್ರಸಾದ ಅಂತೇಳಿ ಲಾಡು ಪ್ರಸಾದವನ್ನು ತಗೊಂಡು ಬರ್ತೇವೆ ಆ ಲಾಡು ಪ್ರಸಾದ ಪ್ರಿಪೇರ್ ಮಾಡುವಾಗ ಅಂದರೆ ತುಪ್ಪದ ಬದಲಾಗಿ ಕೊಬ್ಬು ಅದೇ ರೀತಿ ಅಂತ ರಿಪೋರ್ಟ್ ಬಂದಿದೆ ಏನು ಹೇಳ್ತೀರಿ ಸರ್ ಅಂದರೆ ಆಟ ಆಡ್ತಿದ್ದಾರ ಹಿಂದೂಗಳ ಭಾವನೆ ಜೊತೆ ಆಟ ಆಡ್ತಾ ಇದ್ದಾರೆ ಅನ್ನೋದಕ್ಕಿಂತ ನಮ್ಮ ಹಿಂದೂಗಳಲ್ಲಿ ಫಸ್ಟು ಒಗ್ಗಟ್ಟಿರಬೇಕು ಏನು ಹೇಳಿ ನಾವು ಅವ್ರು ಯಾವ ರೀತಿ ಪ್ರದರ್ಶನ ಮಾಡ್ತಾರೆ ಯಾವ ರೀತಿ ನಮ್ಮ ಹಿಂದೂಗಳನ್ನು ಅವರ ಇದಕ್ಕೆ ಒಂದು ಕನ್ವರ್ಷನ್ ಮಾಡ್ಕೊತಾರೆ ಆ ರೀತಿ ನಮ್ಮ ಹಿಂದುಗಳಲ್ಲಿ ನಾವು ಯುವಕರು ಎದ್ದಿ ಯುವ ಯುವಕರು ಎಲ್ಲ ಒಂದಾಗಬೇಕು ಈ ಜಾತಿ 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 ಅನ್ನೋದನ್ನ ಬಿಟ್ಟು ಫಸ್ಟ್ ನಾವು ಹಿಂದೂಗಳೆಲ್ಲ ಒಂದು ಅನ್ನೋದನ್ನ ನಾವು ನಾವು ಎಚ್ಚೆತ್ಕೋಬೇಕು ಸರ್ ಈಗ ನಾವು ಆಂಧ್ರ ಪ್ರದೇಶದಲ್ಲಿ ಆದ ಘಟನೆ ಬಗ್ಗೆ ಮಾತಾಡಿದ್ವಿ ಆದರೆ ನಮ್ದೇ ಕರ್ನಾಟಕದಲ್ಲಿ ಅಂದರೆ ನಾವಿರುವ ಪ್ಲೇಸಲ್ಲೇ ನೋಡೋದಾದ್ರೆ ಇಲ್ಲಿ ಕಾಂಗ್ರೆಸ್ ಆಡಳಿತ ಇದೆ ಇಲ್ಲಿ ನೋಡೋದಾದ್ರೆ ಗಣೇಶನ ಮೆರವಣಿಗೆ ಹೋಗುವಾಗ ಕಲ್ಲು ತೂರಾಟ ಆಗ್ತದೆ ಹಿಂದೂಗಳ ಮೇಲೆ ಕೇಸ್ ಆಗ್ತದೆ ನಾಗಮಂಗಲ ಆಗಿರ್ಬೋದು ದಾವಣಗೆರೆ ಆಗಿರ್ಬೋದು ಏನು ಹೇಳ್ತೀರಿ ಇದೆಲ್ಲ ನೋಡಿ ನೋಡಿ ಇಲ್ಲಿ ಅವ್ರದೇ ಆದ ಏನು ಆ ರಿಲೀಜಿಯಸ್ ತಕ್ಕಂಗೆ ಒಂದು ಏನದು ಒಂದು ಕಮಿಟಿ ಮಾಡ್ಕೊಂಡಿರ್ತಾರೆ ಅವ್ರದ್ದು ಮಸೀದಿಗಳಲ್ಲಿ ಹೋಗ್ಬಿಟ್ಟು ನಮಾಜು ಅಂತ ನೆಪದ ನೆಪ ಇಟ್ಕೊಂಡು ಆ ಮಸೀದಿಗಳಲ್ಲೇ ಅವರಿಗೆ ಪ್ರಚೋದನೆಗಳು ನಡೀತಾ ಇದೆ ಫಾರ್ ಎಕ್ಸಾಂಪಲ್ ನಾನು ನಾನು ನನ್ನ ಅನುಭವದ ಪ್ರಕಾರ ಹೇಳೋದಾದರೆ ಒಂದು ಹುಡುಗ ಒಂದು ಚಿಕ್ಕ ಹುಡುಗ ಮುಸ್ಲಿಮ್ ಹುಡುಗ ಟೋಪಿ ಹಾಕ್ಕೊಂಡು ಕಡ್ಡಿ ತಗೊಂಡು ಅಲ್ಲೊಬ್ಬ ಡೆಫು ಭಿಕ್ಷೆ ಬೇಡ್ತಿದ್ದ ಅವನ್ನ ಕಡ್ಡಿ ತಗೊಂಡು ಹೊಡಿತಾ ಇದ್ದ ನಾನು ಕೇಳಿದ್ದಕ್ಕೆ है hey, क्यों रे इसको मार रहा है क्यों इसको मार रहा है उन्हें डेफ है उसको कैसे मार सकता है अंत केदे आ चिक् हड़गा आ चिक् हड़गन बंत मत बर भैया आप हिंदू हो कि मुसलमान हो क्यों रे क्यों रे ऐसे पूछ रहा है मैं ये देश का एक इंसान हो इंसान जैसा रहना है जो मुस्लिम हो जो हिंदू हो आप हमारा भारत देश का एक इंसान हो इंसान इंसान जैसा देखना है ಕೋನ್ ಬೋಲ ತೆರೆಕೋ ಐಸಾ ಕೋಣ ಸಿಕ್ಕ ಐಸಾ ಪೂಜನೆ ಕೆಲ ಮೇರ ಪಪ್ಪಾ ಮಮ್ಮಿ ಬೋಲ ಮೇರೆ ಪಪ್ಪಾ ಮಮ್ಮಿ ಬೋಲೇ ಕಿ ಹಿಂದೂವಾಲಾಕು ಹಿಂದೂವಾಸ್ ಮಾತು ಬಾತ್ ಕರ್ನಾ ಹೌದು ಆ ಚಿಕ್ಕ ಹುಡುಗನ ಬಾಯಲ್ಲಿ ಅಂತ ಮಾತು ಬರುತ್ತಂತಂದಾಗ ಅವರಿಗೆ ಚಿಕ್ಕ ಹುಡುಗನಿಂದನೂ ಅವರಿಗೆ ತುಂಬಿಸ್ತಾರೆ ಹೌದು ಆ ರೀತಿ ನಮ್ಮ ಹಿಂದೂಗಳು ಎಲ್ಲಿ ಮಾಡ್ತಿದ್ದಾರೆ ಎಲ್ಲಿ ಮಾಡ್ತಿದ್ದಾರೆ ನಮ್ಮ ಸಂಸ್ಕೃತಿನೇ ಮರ್ತುಬಿಟ್ರು ನಮ್ಮ ಸಂಸ್ಕೃತಿನೇ ಮರ್ತುಬಿಟ್ರು ಯುಗಾದಿ ಹಬ್ಬ ನೆಟ್ಟಿಗೆ ಮಾಡೋಲ್ಲ ದೀಪಾವಳಿ ಹಬ್ಬ ನೆಟ್ಟಿಗೆ ಮಾಡೋಲ್ಲ ಸೋಂಬೇರಿ ಏ ನಮಗೆ ಬಿಡು ಏ ನಮಗೆ ಬಿಡು ಒಬ್ಬ ಮುಸಲ್ಮಾನಿಗೆ ಒಬ್ಬ ಒಂದು ಏಟ್ ಬಿದ್ದರೆ ಸಾವಿರ ಜನ ತುಂಬ್ಕೊಂತಾರೆ ಅದೇ ಒಬ್ಬ ಹಿಂದೂಗೆ ಏಟ್ ಬಿದ್ದರೆ ಏ ಬಿಡ ಏನೋ ಆಗಿದೆ ಬಿಡ ಅನ್ಕೊಂಡು ಹೋಗ್ಬಿಡ್ತಾರೆ ಆ ಬೇಡ ಎಲ್ಲ ಇದೇ ಕ್ವಶನ್ ನೀವು ಅಲ್ಲಿ ಯಾವುದು ತಣ್ಣಿಸಂದ್ರ ಮೇನ್ ರೋಡ್ ಆಗಲಿ ಇಲ್ಲ ಶಾಂತಿನಗರ ಆಗಲಿ ಆ ಕಡೆ ಹೋಗಿ ಕೇಳಿ ನೋಡಿ ನೋಡೋಣ ಯಾವುದನ್ನ ಒಂದು ಮುಸ್ಲಿಮ್ನ ಕೇಳಿ ನೋಡಿ ನೋಡೋಣ ಬೇರೆ ಹೇಳ್ತಾರೆ ಹೌದು ಸರ್ ಈಗ ನಮ್ಮ ರಾಜ್ಯದಲ್ಲಿ ಇಷ್ಟು ಹಿಂದೂಗಳಿದ್ದಾವೆ ಅಂದರೆ ಕರ್ನಾಟಕದಲ್ಲಿ ಗಣೇಶನನ್ನು ಬಂಧಿಸಿ ಪೊಲೀಸ್ ವ್ಯಾನಲ್ಲಿ ಹಾಕಿಕೊಂಡು ಹೋಗ್ತಾರೆ ಆಗಲೂ ಮಾತಾಡೋದಿಲ್ಲ ದಾವಣಗೆರೆಯಲ್ಲಿ ಆಯಿತು ಶಿವ ಮತ್ತು ನಾಗಮಂಗಲದಲ್ಲಿ ಆಯಿತು ಗಣೇಶನ ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ಹೊಡಿತಾರೆ ಗಣೇಶನನ್ನು ಇಟ್ಟವರನ್ನೇ ಅರೆಸ್ಟ್ ಮಾಡ್ತಾರೆ ಆದರೂ ಮಾತಾಡೋದಿಲ್ಲ ಏನು ಹೇಳ್ತೀರಿ ಇಂಥ ಅಲ್ಲ ನೋಡುವಾಗ ಈ ಪರಿಸ್ಥಿತಿ ನೋಡುವಾಗ ನೋಡಿ ಜನಗಳಿಗೆ ಗ್ಯಾರಂಟಿಗೋಸ್ಕರ ಸೀಮಿತ ಆಗಿದೆ ಜನರು ಅಥವಾ ಇಲ್ಲ ಇಲ್ಲ ಜನಗಳು ತಪ್ಪು ಮಾಡೋದೇನಂತಂದರೆ ಎಲೆಕ್ಷನ್ ಮಾಡುವಾಗ ನಮಗೆ ಒಬ್ಬ ಒಬ್ಬ ಪ್ರತಿನಿಧಿ ಯಾವ ರೀತಿ ಇರಬೇಕು ಎಂಥ ಪ್ರತಿನಿಧಿ ತಂದರೆ ನಾವು ಈ ದೇಶನ ಉದ್ಧಾರ ಮಾಡ್ಬೋದು ನಮ್ಮ ರಾಜ್ಯನ ಸುಭಿಕ್ಷವಾಗಿ ಇಟ್ಕೊಳ್ಬೋದು ಅನ್ನೋದನ್ನು ಜನಗಳು ನಿರ್ಧಾರ ಮಾಡಬೇಕು ಏನು ಮಾಡ್ತಾರೆ ಈ ಕೊಡೋ ಗಂಜಿ ಗಿರ ಏನು ಇದು ಏನು ಆ ಗಂಜಿ ಕೊಡ್ತೀನಿ ಈ ಗಂಜಿ ಕೊಡ್ತೀನಿ ಎಲೆಕ್ಟ್ರಿಸಿಟಿ ಫ್ರೀ ಕೊಡ್ತೀನಿ ಎಲ್ಲ ಬಿಟ್ಟಿ ಬಿಟ್ಟಿ ಭಾಗ್ಯಗಳಿಗೆ ಆಸೆ ಪಟ್ಟು ಸರ್ಕಾರ ತಂದು ಕುಂಡಿಸ್ತಾರೆ ಕುಂಡರ್ಸ್ದಾಗ ಏನಾಗತ್ತೆ ಹೇಳಿ ಇಂಥದ್ದೆಲ್ಲ ಶುರುವಾಗತ್ತೆ ಇದನ್ನೆಲ್ಲ ಹೇಳಿ ಹಿಂದೂಗಳಲ್ಲಿ ಒಗ್ಗಟ್ಟಾಗಬೇಕು ಜಾತಿಯನ್ನು ಬಿಟ್ಟು ನಾವೆಲ್ಲ ಒಂದು ಸನಾತನ ಧರ್ಮದ ರಕ್ಷಣೆ ಮಾಡಬೇಕು ಅಂತೇಳಿ ಬರಬೇಕು ಅಂತ ಹೇಳ್ತೇನೆ ಹೌದು ಸತ್ಯ ಅದು ಫಸ್ಟ್ ಆಗಬೇಕು ಅದು ಫಸ್ಟ್ ಫಸ್ಟ್ ಜಾತಿ ಜಾತಿ ಅನ್ನೋದನ್ನು ಬಿಟ್ಟಾಕ್ರಿ ಫಸ್ಟ್ ಹಿಂದೂ ಅನ್ಕೊಂಡು ಬನ್ರಿ ಯುವಕರು ಎದ್ದೇಳ್ಬೇಕ್ರಿ ಯುವಕರು ನಮ್ಮ ಹಿಂದೂ ಯುವಕರು ಎದ್ದೇಳಬೇಕು ರೀ ನಮ್ಮ ಯುವ ಹಿಂದೂ ಯುವಕರುಗಳು ಸ್ವಲ್ಪ ಏನು ಒಂದು ಕಮ್ಯುನಿಕೇಶನ್ ಅಂತ ಮಾಡ್ಕೋಬೇಕು ಒಂದು ಏನೋ ಒಂದು ಒಂದು ಸಂಘ ಸಂಸ್ಥಗ್ ಸಂಘ ಸಂಸ್ಥೆಗಳು ಅಂತ ಮಾಡ್ಕೋಬೇಕು ನಾವು ಅವರು ಅವರೆಲ್ಲ ಹೇಗೆ ಹೋಗಿ ಮಸೀದಿಯಲ್ಲಿ ಪ್ರಚೋದನೆ ಮಾ ಕಾರ್ಯಗಳು ಮಾಡ್ತಾ ಇದ್ದಾರೆ ಆ ರೀತಿ ನಾವು ದೇವಸ್ಥಾನಗಳು ಸೇರ್ಬೇಕು ರೀ ಹೋಗ್ತಾ ಇದ್ದಾರೆ ದೇವಸ್ಥಾನಗಳಿಗೆ ದೇವಸ್ಥಾನಗಳಲ್ಲಿ ಹಳೆ ಕಾಲದಲ್ಲಿ ಗೌಡ್ರು ಯಜಮಾನ್ರು ದಪೆದಾರರು ಗೌಡ್ರು ಯಜಮಾನರು ದೆಪೆದಾರರು ಅಂತ ಒಂದು ಏನು ಆ ಪರಂಪರೆ ಏನಿತ್ತು ಅದೆಲ್ಲ ಎಲ್ಲಿದೆ ರೀ ಇವಾಗ ಆ ಪರಂಪರೆ ನೀವು ಉಳಿಸ್ಕೋ ಬರಬೇಕು ತಾನೇ ಎಲ್ಲ ಪರಂಪರೆ ಉಳಿಸ್ಬೇಕಂದ್ರೆ ನಮ್ಮ ಹಿಂದೂ ದೇವಾಲಯಗಳಲ್ಲಿ ನಾವು ಸೇರಬೇಕು ಫಸ್ಟು ನಾವು ಸೇರಬೇಕು ನೀನು ಗೌಡ ವಂಶದಿಂದ ಬಂದಿದ್ಯಾ ಗೌಡ ನೀನು ಗೌಡಕ್ಕೆ ಮಾಡು ನೀನು ಯಜಮಾನ ಯಜಮಾನ ಆಗಿದೆಯಾ ಯಜಮಾನಕ್ಕೆ ಮಾಡು ನೀನು ದೆಪ್ಪೇದಾರ ಏನಿದ್ರೂ ವಿಚಾರ ತಿಳಿಸು ಮಾಡು ಆ ಥರ ಮಾಡಿ ಹಿಂದೂ ದೇವಾಲಯಗಳಿಗೆ ನಮ್ಮ ಸಂಸ್ಕೃತಿ ಕಾಪಾಡಬೇಕಂತಂದರೆ ನಮ್ಮ ಹಳೆ ಪರಂಪರೆ ಎತ್ಕೊಂಡು ಮಾತ್ರ ಸಾಧ್ಯ ಅಲ್ಲಿವರೆಗೂ ಎಲ್ರಿ ಆಗುತ್ತೆ ಹೌದು ಅವ್ರು ಯಾವ ರೀತಿ ಸೇರ್ಕೊಂಡು ಎಲ್ಲ ಮಾಡ್ತಾರೆ ಪ್ರಚೋದನಕಾರಿ ಹೆಂಗೆ ನಡೀತಿದೆ ಎಲ್ಲ ಮಸೀದಿಗಳಲ್ಲಿ ಎಲ್ಲ ಚರ್ಚ್ಗಳಲ್ಲಿ ನಡೀತಾ ಇರೋದು ಇದೆ ಅವರು ಒಗ್ಗಟ್ಟತನ ಯಾವ ರೀತಿ ತೋರಿಸ್ಕೊತಾ ಇದಾರೆ ಆ ರೀತಿ ತೋರಿಸಿ ಹಿಂದೂಗಳು ಎದ್ದೋಳಿ ಮಾಡಿ ಅವಾಗ ತಾನೇ ಅವಾಗ ಮಾತ್ರ ಇದನ್ನು ತಡೆಯೋಕ್ಕೆ ಸಾಧ್ಯ ನಾವು ಹಿಂದೂ ಇವುಗಳು ಬಹುಸಾಂಖ್ಯಾತರು ಏನು ಬೇಕಾದ್ರೂ ಮಾಡ್ಬೋದು ನಾವು ಮಾಡಿದ್ದೆಲ್ಲ ಸರಿ ಅಂತ ನಾವು ಅಂದ್ಕೊಳ್ಳೋದು ತಪ್ಪು ನಾವು ಅದನ್ನು ಎತ್ತಿ ತೋರಿಸಿದಾಗ ಮಾತ್ರ ಅದನ್ನು ಕೈಯಲ್ಲಿ ಹಿಡ್ದಾಗ ಮಾತ್ರ ನಾವು ಏನಿದ್ರೂ ಸಾಧಿಸೋಕ್ಕಾಗೋದು ಈ ದೇಶ ಉಳಿಸ್ಕೊಳ್ಳೋಕ್ಕಾಗೋದು ಅಲ್ವೇ ನಾವು ಹೆಚ್ಕೊ ಎಚ್ಚೆತ್ಕೊಂಡಾಗ ಮಾತ್ರ ಇಂಥ ಕಾರ್ಯಗಳನ್ನು ತಡೆಯೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಯಾವತ್ತು ನಾವು ಯುವಕರು ಹಿಂದೂ ಯುವಕರು ಎದ್ದೇಳಲ್ವೋ ಅಲ್ಲಿವರೆಗೂ ಈ ಕೃತ್ಯ ನಡೀತಾನೇ ಇರುತ್ತೆ ಇಂಥ ಸಿದ್ದರಾಮುಲ್ಲಾ ಖಾನ್ ಅಂಥ ಸರ್ಕಾರಗಳು ಬಂದು ನಮ್ಮಂಥ ಹಿಂದೂಗಳಿಗೆ ಇಂಥ ಅನ್ಯಾಯ ಆಗ್ತಾಯಿದ್ರು ಆ ನಾಗಮಂಗ್ಲದಲ್ಲಿ ಏನಾಯಿತು ಆ ನಾಗಮಂಗ್ಲದಲ್ಲಿ ಏನು ಪರ್ಮಿಷನ್ ತಗೊಂಡು ಅವ್ರು ಗಣೇಶ ವಿಸರ್ಜನೆ ಮಾಡೋದಕ್ಕೆ ಪರ್ಮಿಷನ್ ತಗೊಂಡು ಪರ್ಮಿಷನ್ ತಗೊಂಡಿರೋರನ್ನೇ ಎ ಒನ್ ಆರೋಪಿ ಅಂತ ಮಾಡಿದ್ದಾರೆ ಅವ್ರು ಪರ್ಮಿಷನ್ ತೊಗೊಳ್ಳಿಲ್ಲ ಅಂತಂದಿದ್ದರೆ ಅದು ಎ ಒನ್ ಆರೋಪಿ ಆಗ್ತಿರಲಿಲ್ಲ ಅಂದರೆ ಪರ್ಮಿಷನ್ ತಗೊಂಡು ಪ್ರೊಸೆಷನ್ ಮಾಡೋದಕ್ಕೆ ಅದು ಏನು ಸರ್ಕಾರಿ ದಾರಿ ತಾನೇ ಅದು ಇವರ ಅಪ್ಪನ ದಾರಿ ಏನಲ್ವಲ್ಲ ಇವರ ಅಪ್ಪನ ದಾರಿ ಏನಲ್ವಲ್ಲ ಸರಿ ಆಯಿತು ಇವಾಗ ನೀವು ವಿಚಾರ ಏನು ಕೇಳ್ತಾ ಇರೋದಂದ್ರೆ ತಿರುಪತಿ ಲಡ್ಡು ಬಗ್ಗೆ ಕೇಳ್ತಾಯಿದ್ದೀರಾ ಅದೇ ಹೇಳ್ತಾ ಇದ್ದೀನಿ ಫಸ್ಟು ಜಾತಿ ಜಾತಿ ಅನ್ನೋದನ್ನು ಬಿಟ್ಟು ಹಿಂದೂಗಳೆಲ್ಲ ಒಂದಾಗಬೇಕು ಇನ್ನೂ ನಮಗೆ ಉಳಿಗಾಲ ಇಲ್ಲ ದಯವಿಟ್ಟು ಇದ್ದೀನಿ ಹಿಂದೂಗಳೆಲ್ಲ ಒಂದಾಗಬೇಕು ನಮ್ಮಂಥ ಯುವಕರು ಎದ್ದೇಳಬೇಕು ಹಿಂದೂಗಳೆಲ್ಲ ಒಂದಾಗಿ ಫಸ್ಟು ಇಂಥ ಕೃತ್ಯಗಳನ್ನೆಲ್ಲ ತಡಿಬೇಕು ಇದು ಹಿಂದೂ ರಾಷ್ಟ್ರ ನಮಗಿರೋದು ಒಂದೇ ರಾಷ್ಟ್ರ ಅದು ಭಾರತ ಆ ಭಾರತನ ಉಳಿಸ್ಕೋಬೇಕಂತಂದರೆ ನಮ್ಮಂಥ ಯುವಕರು ಎದ್ದೇಳಬೇಕು ನಾವೆಲ್ಲ ಒಂದಾಗಬೇಕು ಒಂದಾದಾಗ ಮಾತ್ರ ನಾವು ಇದು ಇಂಥ ಕೃತ್ಯಗಳನ್ನೆಲ್ಲ ತಡಿಬೋದು ಸರ್ ಈಗ ಆಂಧ್ರ ಪ್ರದೇಶದ ಡಿ ಸಿ ಎಂ ಆದಂಥ ಪವನ್ ಕಲ್ಯಾಣ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸನಾತನ ಧರ್ಮ ರಕ್ಷಣಾ ಮಂಡಳಿ ಅಂತೇಳಿ ಮಾಡಬೇಕಾದ ಟೈಮ್ ಬಂದಿದೆ ಅಂತ ಹೇಳಿದ್ದಾರೆ ಹೌದು ಅವ್ರು ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸರ್ ನಮ್ಮ ಸನಾತನ ಧರ್ಮ ಭಾರತ ಅಂದರೆ ಸನಾತನ ಧರ್ಮ ರೀ ನಮ್ಮ ಸನಾತನ ಧರ್ಮ ಉಳಿದಿರೋದೇ ಭಾರತದಲ್ಲಿ ಅಂತ ಹೇಳ್ಬೋದು ನಮಗಿರೋದು ಒಂದೇ ರಾಷ್ಟ್ರ ಭಾರತ ನಾವು ಭಾರತೀಯರು ಎದ್ದೇಳಬೇಕು ನಾವು ಹಿಂದೂಗಳು ಒಂದಾಗಬೇಕು ಒಂದಾಗದೆ ಒಂದಾಗ್ದಿದ್ದು ಹೊರತು ನಾವು ಇದನ್ನೆಲ್ಲ ತಳೆದಿಕ್ ಸಾಧ್ಯನೇ ಇಲ್ಲ ಈಗ ಈ ಲಾಡು ಪ್ರಸಾದದಲ್ಲಿ ಈ ಥರ ಮಿಕ್ಸ್ ಮಾಡಿದ್ರ ಹಿಂದೆ ಅಂದರೆ ತುಪ್ಪದ ಬದಲಾಗಿ ದನದ ಫ್ಯಾಟ್ ಹಂದಿ ಫ್ಯಾಟ್ ಅದೇ ರೀತಿ ಮೀನನ್ನೆಲ್ಲ ಮಿಕ್ಸ್ ಮಾಡಿದ ಬ್ಯಾಕ್ಗ್ರೌಂಡ್ ನೋಡೋದಾದ್ರೆ ಜಗನ್ಮೋಹನ್ ರೆಡ್ಡಿ ಅವರ ಕೈವಾಡ ಇದೆ ನೋಡಿ ಅವ್ರ ಕೈವಾಡ ಇದೆ ಇವ್ರ ಕೈವಾಡ ಇದೆ ಅದೆಲ್ಲ ಸೆಕೆಂಡ್ರಿ ಇದು ಪೊಲಿಟಿಕಲ್ ಏನಿದೆ ಇದೇನಿದ್ರು ಪೊಲಿಟಿಕಲ್ ಇದಕ್ಕೋಸ್ಕರ ಇದು ಮಾಡ್ತಾ ಇದ್ದಾರೆ ಅಂತ ಬಿತ್ತರಿಸ್ಬಾರ್ದು ಒಗ್ಗಟಿಕೆ ಹೌದು ಇಲ್ಲಿ ಹಿಂದೂಗಳ ಒಗ್ಗಟ್ಟಿಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಆ ಕಮ್ಯುನಿಕೇಶನ್ ಇರಬೇಕು ಹಿಂದೂಗಳಲ್ಲಿ ನಾವು ಯಾವಾಗ ನಾವು ಕಮ್ಯುನಿಕೇಟ್ ಮಾಡಿಕೊಂಡು ನಾವೆಲ್ಲ ಒಂದಾಗದಿದ್ದು ಹೊರತು ಇವು ಪೊಲಿಟಿಕಲ್ ಆಗಿ ಪೊಲಿ ಪೊಲಿಟಿಕಲ್ ಆ ವೀಕ್ನೆಸ್ನ ಇಟ್ಕೊಂಡು ನಮ್ಮನ್ನು ಆಟ ಆಡಿಸ್ತಾ ಇರ್ತಾರೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ